ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ಈ ವಿಡಿಯೋದಲ್ಲಿ ಏನು ಮಾತಾಡ್ತೀನಿ ಅಂದರೆ ನಮ್ಮ KGF ಬಗ್ಗೆ ಮಾತಾಡೋಣ ಗುರು. KGF ಆ ಥರ ಶಾಕ್ ಆಗಬೇಡಿ. ಏನು ಗುರು, ನೀನು ಸ್ಪೋರ್ಟ್ಸ್ ಚಾನಲಲ್ಲಿ ನೀನು ಫಿಲಮ್ ಕಂಟೆಂಟ್ ಎಲ್ಲ ತೊಗೊಂಬತ್ತಿದ್ದೆ ನೀನು ಅಂತ. ಸ್ಪೋರ್ಟ್ಸ್ ಚಾನಲಲ್ಲಿ ಫಿಲಮ್ ಕಂಟೆಂಟ್ ಮಾತಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಗೊತ್ತು ನನಗೆ. ಬಟ್ ನಾನಿವಾಗ ಮಾತಾಡೋಕ್ಕೆ ಬಂದಿರೋದು ನಮ್ಮ ಯಶೋರ್ ಫಿಲಮ್ KGF ಚಾಪ್ಟರ್ 1 ಅಲ್ಲ, ಅಥವಾ ಚಾಪ್ಟರ್ 2 ಅಲ್ಲ, ನಮ್ಮ RCB KGF ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿರೋದು. ಹೆವಿ ಅಂದರೆ ಹೆವಿ ಟ್ರೆಂಡ್ ಆಗ್ತಿದೆ. ಸೊ ಈ KGF ಎಲ್ಲಿಗೆ ತಲುಪಿದೆ ಅಂದರೆ RCB ಟೀಮ್ ಮ್ಯಾನೇಜ್ಮೆಂಟ್ಗೂ ಕೂಡ ತಲುಪಿದೆ. ಸೊ ಅಲ್ಲಿಂದ ಕೂಡ ರಿಪ್ಲೈ ಬಂದಿದೆ ಈ KGF ಬಗ್ಗೆ. ಅಂದರೆ ಇವತ್ತು ಪೋಸ್ಟ್ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೆ, RCB ಅವರೇ ಅಫಿಷಿಯಲ್ KGF ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ವೈಟಿಂಗ್ ಫಾರ್ ಅಂದರೆ ಚಾಪ್ಟರ್ 2022ಗೆ ರೆಡಿ ಆಗ್ತಿದ್ದೀವಿ ನಾವು ಅಂತ ಹಾಕಿದರೆ. ಸೊ ಯಶೋರ್ ಫಿಲಮ್ KGF KGF ಚಾಪ್ಟರ್ 2ಗೆ ಎಷ್ಟು ವೆಯ್ಟ್ ಮಾಡ್ತಿದ್ದಾರೋ ಎಲ್ಲರೂ, ಆಲ್ ಓವರ್ ಪ್ಯಾನ್ ಇಂಡಿಯಾ ಎಷ್ಟು ವೆಯ್ಟ್ ಮಾಡ್ತಿದ್ದಾರೋ. ಸೊ ಇದು 2022 ಸೀಸನ್ಗೂ ಈಗಲೇ ಅಷ್ಟೇ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲರೂ. KGF ಅಂದರೆ ಅಬ್ರಿವೇಟ್ ಮಾಡ್ಬಿಡ್ತೀನಿ ಗುರು, ಆಮೇಲೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. K ಅಂದರೆ ಕೊಹ್ಲಿ, ಅದಾದಮೇಲೆ G ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್. ಎಷ್ಟೊಂದು ಜನ KMF ಅಂತಲ್ಲ ಅಂತವ್ರು, KMF ಎಲ್ಲ ಬರೋದಿಲ್ಲ. ನಮ್ಮ ಕರ್ನಾಟಕ ಟೀಮ್ ಅಂತಂದರೆ, ನಮ್ಮ ಬೆಂಗಳೂರು ಟೀಮ್ ಅಂತಂದರೆ KGF ಬರೋದದು. ಸೊ G ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲು, ಆಮೇಲೆ F ಅಂತಂದರೆ ಫ್ಯಾಫು. ಸೊ ಇದು ಈ ಕಾಂಬಿನೇಷನು ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತೆ ಅಂತ ಒಂಥರ ನಮ್ಮ ಹುಡುಗರು ಎಲ್ಲ ಫುಲ್ಲು ಟ್ರೆಂಡ್ ಮಾಡಿದರೆ. ಸೊ ಅಂದರೆ ಪಿಕ್ ಮಾಡಿದರೆ, ಪಿಕ್ ಮಾಡಿರೋದಕ್ಕೆ ಸ್ವಲ್ಪ ಕ್ರಿಟಿಸಿಸಮ್ ಇದೆ, ಸ್ವಲ್ಪ ಪರ ವಿರೋಧ ಎಲ್ಲ ಇರುತ್ತೆ, ಅದೆಲ್ಲ ನಿಮಗೆ ಸೆಕೆಂಡ್ರಿ. ಒಟ್ಟಿನಲ್ಲಿ ನಮ್ಮ RCB ಅಂತಂದಮೇಲೆ ಏನೇ ಪಿಕ್ ಮಾಡಲಿ, ಏನೇ ಮಾಡಲಿ, ಸೊ ಅವ್ರು ಮಾಡಿದ್ದೇ ಕರೆಕ್ಟು. ಸೊ RCB ಫ್ರಾಂಚೈಸಿ ಅಂತಂದಮೇಲೆ ನಾವೆಲ್ಲ ಒಪ್ಕೊಳ್ಳೇಬೇಕು. RCB ಹುಡುಗರು ಅಂತಂದಮೇಲೆ ಅವ್ರು ಯಾವುದೇ ಟೀಮ್ ಪಿಕ್ ಮಾಡಿರಿ, ನಮ್ಮ ಟೀಮ್ ಅದೇ ಅಂತ ಒಪ್ಕೋಬೇಕು ಅಷ್ಟೇ ಗುರು. ಒಟ್ಟಿನಲ್ಲಿ ಅದೇ ಇವಾಗ KGF ಅಂತ ನಾವು ಟ್ರೆಂಡ್ ಮಾಡಿದ್ದೀವಿ, ಅದು RCB ಟೀಮ್ ಮ್ಯಾನೇಜ್ಮೆಂಟ್ಗೂ ಕೂಡ ಅದು ತಲುಪಿದೆ. ಸೊ ಅವರು ಕೂಡ ಇವಾಗ ಪೋಸ್ಟ್ ಹಾಕೊಂಡಿದ್ದಾರೆ KGF ಅಂತ. ನಾವು ಅನ್ಕೊಳ್ಳೋದೇನು ಅಂತಂದರೆ, ಈ ಸಲ KGF ಈ ಕಾಂಬಿನೇಷನ್ ವರ್ಕೌಟ್ ಆದರೆ ಚೆನ್ನಾಗಿರುತ್ತೆ. ಅಂದರೆ ಕ್ಲಿಕ್ ಆಗಬೇಕು ನಮ್ಮ KGF ಕಾಂಬಿನೇಷನ್ ಏನಿದೆ, ಕೊಹ್ಲಿ ಮ್ಯಾಕ್ಸ್ವೆಲ್ ಮತ್ತು ಫ್ಯಾಫ್ದು. ಸೊ ಇಲ್ಲೂ ಒಂಥರ ಕಾಂಬಿನೇಷನ್ ಸೆಟ್ ಮಾಡ್ತೀನಿ ನಾನು. ಕೊಹ್ಲಿ ಮತ್ತು ನಿಮಗೆ ಫ್ಯಾಫ್ ಓಪನಿಂಗಿಗೆ ಬರ್ತಾರೆ ಅಂತ ಅಂದ್ಕೊಳ್ಳಿ. ಮ್ಯಾಕ್ಸ್ವೆಲ್ ನಿಮಗೆ ಮಿಡಲಲ್ಲಿ ಇರ್ತಾರೆ KGF ಅಲ್ಲಿ, ಸೊ ಮಿಡ್ಲ್ ಆರ್ಡರ್ಲ್ಲಿ ಬರ್ತಾರೆ ಮ್ಯಾಕ್ಸ್ವೆಲ್. ಸೊ ಇಲ್ಲೂ ಕೂಡ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಒಂಥರ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಡೆಡ್ಲಿ ಕಾಂಬಿನೇಷನು ಚೆನ್ನಾಗಿರುತ್ತೆ. ಆದರೆ ಬೇರೆ ಬ್ಯಾಟ್ಸ್ಮನ್ಗಳಿದಾರಲ್ಲ ಡೌನ್ ದ ಆರ್ಡರು, ಅಥವಾ ನಿಮಗೆ ಮಿಡ್ಲ್ ಆರ್ಡರ್ಲ್ಲಿ ಅಷ್ಟೊಂದು ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಒಟ್ಟಿನಲ್ಲಿ ಈ ಮೂರು ಜನ ಚಿಂದಿ ಪ್ಲೇಯರು, ಕಡಕ್ ಪ್ಲೇಯರು, ಪಂಡ್ರ ಪ್ಲೇಯರು, ಪುಡಾಂಗ್ ಪ್ಲೇಯರು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ KGF ಅಂತೂ ಹೆವಿ ಅಂದರೆ ಹೆವಿ ಟ್ರೆಂಡ್ ಆಗ್ತಿದೆ. ನಮ್ಮ ಹುಡುಗರು ಸುಮ್ಮನೆ ಇರಲ್ಲ, ಏನಾನ ಒಂದು ಹುಡುಕ್ತಾ ಇರ್ತಾರೆ. ಯಾರಿಗೂ ಕಂಡಿಡ್ದಿದ್ದು KGF ಅಂದರೆ KGF ತೊಗೊಂಬಂದು RCB ರಿಲೇಟ್ ಮಾಡೋ ಥರ. ಸೊ ಯಾರೋ ಪಕ್ಕ ಡೆಫಿನೆಟ್ಲಿ ಯಶೋರ್ ಫ್ಯಾನೇ ಇದನ್ನೆಲ್ಲ ಕಾಂಬಿನೇಷನ್ ಎಲ್ಲ ಹುಡುಗಿರ್ತಾರೆ ನನಗೆ ಗೊತ್ತು. ಸೊ ಈ ಒಂದು ಟ್ರೆಂಡು ಅವರಿಂದನೇ ಸ್ಟಾರ್ಟ್ ಆಗಿದ್ದು, ಬಟ್ RCBವರೆಗೂ ಮುಟ್ಟಿದೆ ಅಂತಂದರೆ ಗ್ರೇಟ್ ಅಂತಲೇ ಹೇಳಬೇಕು ಗುರು. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿದ್ದ ಟ್ರೆಂಡ್ ಅಂದರೆ ಒಬ್ಬರಿಂದನೇ ಸ್ಟಾರ್ಟ್ ಆಗಿದ್ದು ಟ್ರೆಂಡ್ ಯಾವಾಗಲೂ ನಿಮಗೆ ವಿಡಿಯೋಗಳಾಗಲಿ ರೀಲ್ಸ್ಗಳಾಗಲಿ ಕೇಳೋದೇ ಬೇಡ ಗುರು. KGF ಅಂತ RCBಗೆ ಮತ್ತು ರಾಕಿ ಬಾಯ್ ಅದು ಒಂದು BGM ಇರುತ್ತಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅದು ಸಿಕ್ಕಾಪಡೆ ಹೆವಿಯಾಗಿ ಹಾಕ್ಬಿಟ್ಟು ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ಹೆವಿ ಅಂದರೆ ಹೆವಿ ಟ್ರೆಂಡ್ ಆಗ್ತಿದೆ. ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ KGF ಅಂದರೆ ಏನು ಅಂತ. KGF ಅಂದರೆ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲ. ನಮ್ಮ RCBಗೆ ಬಂತು ಅಂತಂದರೆ ಕೊಹ್ಲಿ, ಮ್ಯಾಕ್ಸ್ವೆಲ್, ಅದಾದಮೇಲೆ ಫ್ಯಾಫ್. ಸೊ ಈ ಡೆಡ್ಲಿ ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಎಲ್ಲರೂ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಫ್ಯಾನ್ಸ್ಗಳು ಫುಲ್ಲು ಎಲ್ಲ ರಿಲೇಟ್ ಮಾಡ್ಕೊಂಡು ಎಲ್ಲೆಲ್ಲಿಂದನೂ ಕಾಂಬಿನೇಷನ್ ತೊಗೊಂಬಂದು ಎಲ್ಲೆಲ್ಲಿಂದನೂ ವರ್ಕೌಟ್ ಮಾಡ್ಕೊತವ್ರೆ. ಬಟ್ ನಮ್ಮ RCB ಅದೇನು ವರ್ಕೌಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನಿಮಗೇನು ಅನಿಸ್ತು, ಈ ಒಂಥರ ಟ್ರೆಂಡ್ ಆಗ್ತಿದೆಯಲ್ಲ ಈ KGF ಅನ್ನೋ ಮ್ಯಾಟ್ರು, ಒಂಥರ ಮೂವಿಗೂ ಒಳ್ಳೆ ಪ್ರಮೋಷನ್ ಆಗಿದೆ. ಪ್ರಮೋಷನ್ ಇಮೋಷನ್ ಎಲ್ಲ ಏನು ಬೇಕಾಗಿಲ್ಲ ಮೂವಿಗೆ, ಬಟ್ ಅದನ್ನು ಒಂಥರ ಅಂದರೆ ನಮ್ಮ ಕನ್ನಡ ಮೂವಿ ಒಂಥರ ಸಿಂಕ್ ಆಗ್ತಿದೆ ನಮ್ಮ ಕರ್ನಾಟಕ ಟೀಮ್ ಅಂದರೆ ಬೆಂಗಳೂರು ಟೀಮ್ಗೂ ಮತ್ತು ಕನ್ನಡ ಮೂವಿಗೂ ಒಂಥರ ಸಿಂಕ್ ಆಗೋ ಥರ ಮಾಡಿದ್ರಲ್ಲ, ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. KGF ವರ್ಕೌಟ್ ಆಗುತ್ತೆ ಅಂತೀರಾ, ವರ್ಕೌಟ್ ಆಗಲ್ಲ ಅಂತ ಹೇಳ್ತೀರಾ? ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್, ಹೊಸ ಚಾನಲ್, ಡ್ರೀಮ್ ಇಲೆವೆನ್ ಟೀಮ್ಗಳನ್ನೆಲ್ಲ ಅದರಲ್ಲೇ ಹಾಕ್ತಾ ಇರ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಬೇಕಾದ್ರೆ ಫಾಲೋ ಮಾಡ್ಬೋದು. ಫಾಲೋನ ಸಬ್ಸ್ಕ್ರೈಬ್ ಆಗೋರು ಸಬ್ಸ್ಕ್ರೈಬ್ ಆಗ್ಬೋದು ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ಗೆ. ಚಿಯೋಸ್, ಬಾಯ್.